ಖಂಡಿತ ಆರ್ಕೆಸ್ಟ್ರಾ ಸಣ್ಣ ಸಿನಿಮಾ ಅಲ್ಲ ತುಂಬ ದೊಡ್ಡ ಸಿನಿಮಾ ಅದು ಸಿನಿಮಾ ನೋಡಿದ ಮೇಲೆ ನಿಮಗೆ ಗೊತ್ತಾಗತ್ತೆ ನಮ್ಮ ಹುಡುಗರೆಲ್ಲರೂ ತುಂಬ ಫಾರ್ಮಲಾಗಿ ಮಾತಾಡಿದ್ರು ಆ್ಯಕ್ಚುಲಿ ಎಲ್ಲ ಒಂದೇ ಒಂದೇ ಟೀಮು ಈಗ ಆಚೆ ಬಂದರೆ ಮತ್ತೆ ಒಬ್ರಿಗೊಬ್ಬರು ಇಕ್ಕೊಂಡು ಜಗಳಾಡ್ಕೊಂಡು ಬುದ್ಧಿ ಹೇಳ್ಕೊಂಡು ಹಂಗೆ ಒಟ್ಟು ಹೋಗ್ತೀವಿ ಎಲ್ಲರೂ ಹಂಗೆ ಹಂಗೆ ನಮ್ಮ ಜೊತೆ ಕಾರ್ತಿಕ್ ಅವರು ಯೋಗಿನೂ ಸೇರ್ ಪ್ರತಿಬ್ಬರು ಇವಾಗ ಸೊ ಈ ಸಿನಿಮಾ ಅಂದರೆ ತುಂಬ ವಿಷಯಗಳಿದೆ ಅಂದರೆ ಒಂದು ಸಿನಿಮಾ ಜೊತೆ ಎಷ್ಟು ಮೆಮೊರೀಸ್ಗಳು ಆಗಿರುತ್ತೆ ಅಥವಾ ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟು ಹೇಳಬೇಕಾಗುತ್ತೆ ಅಂದರೆ ತುಂಬ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ಖಂಡಿತ ಗೆಲ್ತೀವಿ ಆ ಸಿನಿಮಾ ಗೆದ್ದ ಮೇಲೆ ಒಂದಿಷ್ಟು ವಿಷಯಗಳನ್ನ ಖಂಡಿತ ಹಂಚ್ಕೋಬೇಕು ಆದರೆ ಈ ಸಿನಿಮಾ ಅಂದರೆ ಈಗ ಈಗ ನಮ್ದೆಲ್ಲರದು ಜರ್ನಿ ನನ್ನನ್ನು ರೈಲ್ ಹಚ್ಚಿ ಕಳಿಸಿದ್ರು ಮೈಸೂರು ಮೈಸೂರಿಂದ ಬೆಂಗಳೂರಿಗೆ ನೀವು ಹೋಗು ಅಂತ ಅದಾಗಲ್ಲಿ ಹಿಂದೆ ಅವರು ಬಂದರು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಬಟ್ ಒಬ್ಬೊಬ್ಬರೇ ಒಬ್ಬರೊಬ್ಬರೇ ಬಂದು ಎಲ್ಲರೂ ಸಿನಿಮಾಗಳಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ವಿ ಬಟ್ ಒಂದು ಒಳ್ಳೆ ರಿಯಲೈಸೇಷನ್ ಏನು ಅಂದರೆ ಹೋಗ್ತಾ 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 ನಮ್ಗೆಲ್ರಿಗೂ ಆ ಪದ ಉಪಯೋಗಿಸ್ಬೋದಲ್ಲ ಗೊತ್ತಿಲ್ಲ ಹೇಳ್ತೀನಿ ತುಂಬ ತಿಗಾಕೊಬ್ಬಲ್ ಬಂದಿದ್ದು ನಾವು ಮೈಸೂರಿಂದ ಅಂದರೆ ನಾಟಕಗಳಲ್ಲಿ ಚಪ್ಪಾಳೆ ಹೊಡೆಸ್ಕೊಂಡು ಹೊಡಿಸ್ಕೊಂಡು ಹೊಡಿಸ್ಕೊಂಡು ಏಯ್ ನಾನು ಒಳ್ಳೆ ಆ್ಯಕ್ಟ್ರು ಏಯ್ ನಾನು ಒಳ್ಳೆ ರೈಟ್ರು ಪೂರ್ಣ ನಾನು ಏನು ಎಲ್ಲರೂ ಬರ್ತಿದ್ದಂಗೆ ಹೀರೋಗಳಾಗ್ಬಿಡ್ತೀವಿ ಅನ್ನೋ ಥರನೇ ಬಂದಿದ್ದು ಆಮೇಲೆ ಅಲ್ಲಿ ಮೈಸೂರು ರೂಮಲ್ಲಿ ಕೂತ್ಕೊಂಡು ಗಾಂಧಿನಗರ ಮೈಸೂರಿಗೆ ಶಿಫ್ಟ್ ಮಾಡಿಬಿಡ್ತೀವಿ ಇಲ್ಲಿಂದನೇ ಪಿಚರ್ ಮಾಡಿಬಿಡ್ತೀವಿ ಅಂತೆಲ್ಲ ಹಿಂಗೆಲ್ಲ ಮಾತಾಡಿಕೊಂಡು ಕೊನೆಗೆ ಬಂದ್ವಿ ಬಟ್ ರಿಯಾಲಿಟಿ ಹೆಂಗೆ ಕೊಡುತ್ತೆ ಕೆಲಸ ಅಂದರೆ ಪಿಚ್ಚರ್ ಮೇಲೆ ಪಿಚ್ಚರ್ ಮೇಲೆ ಪಿಚ್ಚರ್ ಮೇಲೆ ಪಿಚ್ಚರ್ ಮೇಲೆ ಎಲ್ಲವೂ ಹಂಗೆ ದಬ್ 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 ಡಬ್ ಅಂತ ದಬ್ಬ ಹಾಕ್ಕೊಂಡು ಇದ್ರ ಮಧ್ಯೆ ಖುಷಿ ಏನಂದರೆ ಪ್ರತಿ ನನ್ನ ಸಿನಿಮಾ ರಿಲೀಸ್ ಆದಾಗಲೂ ಇವರೆಲ್ಲರೂ ಬಂದು ನೀವು ಆ ಥಿಯೇಟ್ರ್ದ ಹಳೆ ವಿಜುವಲ್ಸ್ ಎಲ್ಲ ನೋಡಿದ್ರೆ ಎಲ್ಲ ಬಂದು ಡ್ಯಾನ್ಸ್ ಮಾಡೋರೆ ಎಲ್ಲರೂ ಬಂದು ಕುಣಿದ್ಯಾರೆ ನನ್ನ ಸಿನಿಮಾ ರಿಲೀಸ್ಗೆ ಏನು ಏನು ಅಭಿಮಾನಿಗಳು ಇವತ್ತು ಕುಣಿತಾರಲ್ಲ ಆ ಕೆಲಸ ಎಲ್ಲ ಫ್ರೆಂಡ್ಸ್ ಬಂದು ಅವತ್ತು ಕುಣಿದ್ಯಾರೆ ಆ್ಯಂಡ್ ಇನ್ನೊಂದು ಯೂಶ್ವಲಿ ಸಿನಿಮಾಗೆ ಅಂತ ಬಂದಾಗ ಏನಾಗುತ್ತೆ ಏ ಎಷ್ಟೊಂದು ಜನ ಹೋಗ್ತಾರೆ ಎಲ್ಲೋ ಒಬ್ಬರು ಗೆದ್ದು ಬಿಡ್ಬೋದೇನೋ ಅಷ್ಟೇ ತುಂಬ ಗೆಲ್ಲೋದು ಕಷ್ಟ ಎಲ್ಲರೂ ಗೆಲ್ಲೋದು ಕಷ್ಟ ನೀವು ನೋಡಿದ್ರೆ ಇಷ್ಟು ಜನ ಹೋಗ್ಬಿಟ್ಟಿದ್ದೀರಲ್ಲ ಇಂಡಸ್ಟ್ರಿಗೆ ಗೆಲ್ಲಿ ಏನಾಗುತ್ತೆ ಅಂತ ಇದ್ರ ಮಧ್ಯೆ ಮತ್ತೆ ಒಂದು ದೊಡ್ಡ ರಿಯಲೈಸೇಷನ್ ಏನಂದರೆ ಓಕೆ ಇದು ನಾವು ಸೀದಾ ಹೀರೋ ಅದು ಇದು ಎಲ್ಲ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಜರ್ನಿ ಯಾವ್ಯಾವ ಪಾತ್ರ ಸಿಗುತ್ತೆ ಮಾಡೋಣ ವಿಲನ್ ಆಗೋಣ ಓಕೆ ಅಲ್ಲಿ ಅಂದರೆ ಯಾರು ಆಲ್ರೆಡಿ ಇದ್ದರೂ ಗೆದ್ದಿರೋ ಅಣ್ಣಂದ್ರು ಅವರೆಲ್ಲ ಅವರೆಲ್ಲ ಕೈ ಹಿಡ್ಕೊಂಡ್ರು ಅವ್ರ ಜೊತೆ ಆ್ಯಕ್ಟ್ ಮಾಡಿ ಹೆಂಗೋ ರೀಚ್ ಆಗಿ ಮತ್ತೆ ವಿಲನ್ ಅದೇ ಆದರೆ ಮತ್ತೆ ಹೀರೋ ಆಗಬೇಕಲ್ಲ ಅದಕ್ಕೆ ಮತ್ತೆ ಎಲ್ಲ ನಿಂತ್ಕೊಂಡ್ರು ಜೊತೆಗೆ ಅದು ರಾಜ್ಕಲ್ ಸೊ ಇವಾಗ ನಂದು ಇದು ಏನು ಅಂದರೆ ಈಗ ಮನೆಗಳಿಗೆ ಹೋಗ್ತೀವಿ ನಮ್ಮ ಮನೆಗೆ ಹೋದಾಗ ಅಥವಾ ನಮ್ಮ ತಂದೆ ತಾಯಿ ನಮ್ಮ ಮನೆಗಳಲ್ಲಿ ಬಂದಾಗ ಏನು ಹೇಳ್ತಾರೆ ಎಲ್ಲರೂ ಒಟ್ಟಿಗೆ ಸಿನಿಮಾಗೆ ಬಂದ್ವಲ್ವಾ ಇವ್ರು ನಾಗ ಬಂದರೆ ಪುಟ್ನ ಬಂದರೆ ಫ್ರೆಂಡ್ಸ್ ಸುನಿಲ್ ಯಾರು ಬಂದ್ರೂ ಏನರಪ್ಪ ಏನು ಮಾಡ್ತಾ ವಯಸ್ಸಾಗ್ತಾಯಿದೆ ವಯಸ್ಸಾಗ್ತಾ ಇದೆ ಏನು ಆಗ್ತಾಯಿಲ್ಲ ಜೀವನದಲ್ಲಿ ಏನು ಮಾಡ್ತೀರಾ ಅಂತ ನಮ್ಮನೇಲಿ ಕೇಳೋರು ನಾನು ಅವ್ರ ಮನೆಗಳಿಗೋದ್ರೆ ಅಲ್ಲಿ ಕೇಳೋರು ಏನು ಮಾಡ್ತಾ ಮಾಡ್ತಾಯಿದ್ದೀರಪ್ಪ ಹೇಳಪ್ಪ ಒಂಚೂರು ಬುದ್ಧಿ ಹೇಳಪ್ಪ ಇವ್ನೊಂಚರು ನಮ್ಮನೇಲಿ ನನಗೆ ಬುದ್ಧಿ ಹೇಳಿ ಅಂತ ಅವ್ರಿಗೆ ಹೇಳೋರು ಅವ್ರ ಮನೆಗಳಲ್ಲಿ ಅವ್ರಿಗೆ ಬುದ್ಧಿ ಹೇಳಿ ಅಂತ ನಮ್ಗೆ ಹೇಳೋರು ಇದ್ರ ಮಧ್ಯ ಗೆಲ್ಲಬೇಕು ನಾನು ಹೆಂಗೋ ಗೆದ್ದೆ ಆದರೆ ಕಟ್ಟು ಗೆಲುವು ಐ ಥಿಂಕ್ ಅದು ಈ ಸಿನಿಮಾ ಗೆದ್ದ ಮೇಲೆ ನನಗೆ ಸಿಗೋದು ಅಂತ ಏಕೆಂದರೆ ಈ ಸಿನಿಮಾ ಮೂಲಕ ನಾವು ಯಾರ್ಯಾರು ಬಂದಿದ್ವಿ ಎಲ್ಲರೂ ಗೆಲ್ತೀವಿ ಖಂಡಿತ ಎಲ್ಲರೂ ಗೆಲ್ತೀವಿ ನಾಗ ಹೀರೋ ಆಗಿದ್ದಾನೆ ಇವಾಗ ಓ ಟಿ ಟಿಲಿ ದೊಡ್ಡ ಸ್ಟಾರು ಬಟ್ ನಾಗನ್ದೊಂದು ಸಿನಿಮಾನು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಬೇಕು ನೆಕ್ಸ್ಟ್ ನಾಗನ್ ಸಿನ್ಮಾ ಡಾಲಿ ಇಂದ ಪ್ರೊಡ್ಯೂಸ್ ಮಾಡ್ತೀವಿ ಆ್ಯಂಡ್ ತೇವ್ನೊಂದು ಸಿನಿಮಾ ಸುನೀಲ್ ಸಿನ್ಮಾ ಥಿಯೇಟ್ರಲ್ಲಿ ಆರ್ಕೆಸ್ಟ್ರಾ ಸೆಲೆಬ್ರೇಷನ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಮೀರಿದ ಒಂದಿಷ್ಟು ಕತೆಗಳು ತುಂಬ ಚೆನ್ನಾಗಿದ್ದಾವೆ ಅದನ್ನು ಐ ಥಿಂಕ್ ಸಿನ್ಮಾ ರಿಲೀಸ್ ಇವೆಂಟಲ್ಲೋ ಸಿನ್ಮಾ ಆದಮೇಲೆ ನಾನು ಹಂಚ್ಕೊಳ್ಳೋಣ ಆ್ಯಂಡ್ ಗೊತ್ತಿಲ್ಲ ಬದುಕಿನ ಒಂದೊಂದು ಫೇಸಲ್ಲಿ ಒಬ್ರೊಬ್ಬರು ಬಂದು ತುಂಬ ಚೆನ್ನಾಗಿ ಜೊತೆಗೆ ನಿಂತ್ಕೊತಾರೆ ಆ ಥರ ನನಗೆ ಈ ಫೇಸಲ್ಲಿ ತುಂಬ ಒಳ್ಳೆಯ ಗೆಳೆಯರು ಜೊತೆಗೆ ನಿಂತ್ಕೊಂಡಿರೋದು ಕಾರ್ತಿಕ್ ಮತಿ ಹೋಗಿಯವರು ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀವಿ ಆ್ಯಂಡ್ ಯಾವುದೇ ಒಳ್ಳೆ ಸಿನಿಮಾ ಒಳ್ಳೆಯದಿದ್ರೂ ಅದಕ್ಕೋಸ್ಕರ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡ್ತಾರೆ ಥ್ಯಾಂಕ್ಸ್ ಒನ್ಸ್ ಅಗೇನ್ ಫಾರ್ಮಲಾಗಿ ಥ್ಯಾಂಕ್ಸ್ ರಘು ದೀಕ್ಷಿತ್ ಅವರು ಅಂದರೆ ಲಿರಿಸಿಸ್ಟ್ ಅಂತ ಬಂದಾಗ ನನಗೆ ಅಂದರೆ ಬರೆಯೋ ಚಟ ಇತ್ತು ಸಣ್ಣ ಪುಟ್ಟದಾಗ ಏನೋ ಬರ್ಕೊಂಡು ಅದು ಇದು ಎಲ್ಲ ರಘುನ ಮೀಟ್ ಮಾಡಿ ಅವರು ಟ್ಯೂನು ಇದು ಎಲ್ಲ ಕೇಳಿಸದ್ಮೇಲೆ ಇನ್ನೊಂದು ಒಂದು 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 ಕಥೆ ಹೇಳ್ಬೇಕು ಈ ಜರ್ನಿ ನನಗೇನಕ್ಕೆ ಲಿರಿಕ್ಸ್ ಬರೆಯೋಕ್ಕಾಯಿತು ಅಂದರೆ ಐ ಥಿಂಕ್ ಎಲ್ರಿಗೂ ಈ ಸಿನಿಮಾದ ಜರ್ನಿ ಕನೆಕ್ಟ್ ಆಗುತ್ತೆ ಇಟ್ಸ್ ಅ ವೆರಿ ಸಿಂಪಲ್ ಲೈನ್ ವೆರಿ ಸಿಂಪಲ್ ಥಾಟ್ ನಿಮಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಆರ್ಕೆಸ್ಟ್ರಾದಲ್ಲಿ ಆಡಬೇಕು ಅಂತ ಕನ್ಸು ಕಟ್ಕೊಂಡ್ರು ಒಬ್ಬ ಹುಡುಗನ ಕತೆ ಸೊ ಅವನಿಗೆ ಯಾವುದೋ ಒಂದು ದೊಡ್ಡ ವೇದಿಕೆ ಸಿಗಬೇಕು ಅದರಲ್ಲಿ ಹಾಡ್ತಾನ ಇಲ್ವಾ ಅನ್ನೋದು ಅಷ್ಟೇ ಅದು ಯಾರ ಜರ್ನಿಗೆ ಬೇಕಾದರೂ ಕನೆಕ್ಟ್ ಆಗುತ್ತೆ ನಾವು ಆ್ಯಕ್ಟರ್ ಆಗಿ ಬಂದಾಗ ಆ ಥರದೊಂದು ದೊಡ್ಡ ವೇದಿಕೆಗೆ ನಾವು ಓದಾಡ್ತಾ ಇರ್ತೀವಿ ನಮಗೂ ಆ ಥರದ ಎಕ್ಸ್ಪೀರಿಯೆನ್ಸ್ಗಳಾಗುತ್ತೆ ಯಾರೋ ಹಾಡೋಕ್ಕೆ ಅಂತ ಬಂದರೆ ಅವ್ರಿಗೆ ಆ ಥರದ್ದು ಎಕ್ಸ್ಪೀರಿಯೆನ್ಸ್ಗಳಿರುತ್ತೆ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಬಂದರೂ ರಘು ಸರ್ಗ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಡೆಫಿನೆಟ್ಲಿ ಎಲ್ಲರ ಬದುಕಿಗೂ ಕನೆಕ್ಟ್ ಆಗುತ್ತೆ ಯಾಕೆಂದರೆ ಏನೂ ಇಲ್ಲದೇ ಇರುವಂಥ ಅಂದರೆ ಕನಸುಗಳನ್ನ ಅಷ್ಟೇ ಕಟ್ಕೊಂಡು ಬಂದಿರೋ ಬಂದು ಒಂದೊಂದು ವೇದಿಕೆನ ಸೃಷ್ಟಿ ಮಾಡಿಕೊಳ್ಳೋ ಒಂದು ಕತೆ ಇದು ಅಷ್ಟೆ ಹಂಗಾಗಿ ನನಗೆ ತುಂಬ ಚೆನ್ನಾಗಿ ಈಸಿಯಾಗಿ ಬರೆಯೋಕ್ಕಾಯಿತು ಯಾಕೆಂದರೆ ಆ ಇಡೀ ಸಿನಿಮಾ ಜರ್ನಿ ಜೊತೆ ಕನೆಕ್ಟ್ ಆಗೋಕ್ಕಾಯ್ತು ಆ್ಯಂಡ್ ಪ್ರತಿ ಹಾಡಲ್ಲೂ ಕತೆ ಕಟ್ಟಕ್ಕಾಯಿತು ಆ್ಯಂಡ್ ಅದಕ್ಕೆ ಅವರು ಟ್ಯೂನ್ಗಳು ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ನನಗೆ ಸಂಗೀತದ ಜ್ಞಾನ ಎಲ್ಲ ಇಲ್ಲ ಮೀಟ್ ಹಿಡಿಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗೋದು ಬೆಂಡೆ ಹೇಳ್ದಂಗೆ ನಾನು ಅವ್ರೇನೋ ಟ್ಯೂನ್ ಕಳಿಸಿದ್ರೆ ನಾನು ಅದು ಲಘು ಎಲ್ಲ ಹಾಕ್ಕೊಂಡು ಡಿವೈಡ್ ಮಾಡ್ಕೊಂಡು ಬರೆದು ನಂದೇ ಟ್ಯೂನಲ್ಲಿ ವಾಪಸ್ ಆಡ್ ಕಳಿಸ್ತಾ ಇದ್ದೆ ಎಲ್ಲದನ್ನು ಎಲ್ಲದನ್ನು ರೆಡಿ ಮಾಡಿ ತುಂಬ ಅದ್ಭುತವಾಗಿ ಹಾಡುಗಳನ್ನು ಮಾಡಿದ್ದಾರೆ ಥ್ಯಾಂಕ್ ಯು ಹೇಗೆ ಪ್ರತಿ ಸಿನಿಮಾದಲ್ಲೂ ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ರಿ ಅದೇ ಥರ ಇದು ಕೂಡ ತುಂಬ ಒಳ್ಳೆಯ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ ಸಪೋರ್ಟ್ ಇರಲಿ ಇಲ್ಲ ಸರ್ ಅಂದರೆ ಖಂಡಿತ ನನ್ನ ಕೈಲಾದಷ್ಟು ನನ್ನ ಕೆಲಸದ ಮಧ್ಯ ಖಂಡಿತ ಪ್ರಯತ್ನ ಪಡ್ತೀನಿ ಇದು ಚೆನ್ನಾಗಿದೆ ಮೈಸೂರು ಒಂದು ಗಾಂಧಿನಗರ ಇದೆ ಒಂದು ಆರ್ಕೆಸ್ಟ್ರಾ ಕಲ್ಚರ್ ಇದೆ ಆ್ಯಕ್ಚುಲಿ ನಮ್ಮ ಗಾಂಧಿನಗರಕ್ಕೂ ರಿಲೇಟ್ ಆಗುತ್ತೆ ಒಂದು ಲೈನ್ ಇದೆ ಗಾಂಧಿನಗರದ ಬಗ್ಗೆ ಐ ಥಿಂಕ್ ನಮ್ಮ ಗಾಂಧಿನಗರಕ್ಕೂ ರಿಲೇಟ್ ಆಗುತ್ತೆ ಖಾಲಿ ಜೇಬು ಮಂದಿ ಖಾಲಿ ಜೇಬು ಮಂದಿಯು ಸೈಕಲ್ ತುಳಿಯುತ್ತಾ ಕನಸನೂ ಮಾರುತ್ತಾ ತಿರುಗುವ ಸಕ್ಕತ್ತೇರಿಯಾ ಅಂತ ಮಾರಕ್ಕೆ ಏನೂ ಇರಲ್ಲ ಇಲ್ಲಿ ಕನಸುಗಳನ್ನೇ ಮಾರಬೇಕು ಅದರಿಂದನೇ ಬದುಕಿ ಕಟ್ಕೋಬೇಕು